हेलो फ्रेंड्स, वेलकम टू माय कुकिंग क्वीन चैनल। नाविवत्तु बेण्णेयन्न हेगे सुलभवागि मनेयल्लि तयारिसुवुदु एंदु नोडोण। ई बेण्णे नानु बेण्णे माडलिक्के नानु ओंदु ವಾರದಿಂದ 15 ದಿನವರೆಗೆ ನಾನು ಕೆನೆಯನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ। ಅದನ್ನು ಆ ಪ್ರೋಸೆಸ್ ಹೇಗೆ ಅನ್ನೋದು ಬನ್ನಿ ನೋಡೋಣ। ನಾವು ಬೆಣ್ಣೆ ಮಾಡಬೇಕು ಅಂತ ಇದ್ದರೆ ಒಂದು 15 ಡೇಸ್ ಮುಂಚೆ ಒಂದು ಬಾಕ್ಸ್ನಲ್ಲಿ ಮೊಸರು ಕೆನೆಯನ್ನು ಹಾಕಿ ಇಡಬೇಕು। ಮೊದಲೇ ಈ ಬಾಕ್ಸ್ನಲ್ಲಿ ಸ್ವಲ್ಪ ನೀರು ಹಾಕಬೇಕು, ಒಂದು ಅರ್ಧ ಕಪ್ ನೀರು ಹಾಕಿ ಆಮೇಲೆ ಸ್ವಲ್ಪ ಮೊಸರನ್ನು ಹಾಕಬೇಕು। ಮೊಸರು ಹಾಕಿದ್ಮೇಲೆ ನಾನು ಕೆನೆಯನ್ನು ತೆಗೆದಿಟ್ಕೊಂಡಿದ್ದೆ, ಈ ಕೆನೆಯನ್ನು ಹಾಕ್ತಾ ಇದ್ದೀನಿ। ಇದು ನಮ್ಮ 2-3 ದಿನದ ಕೆನೆ, ಇದು ಒಂದು ದಿನದ ಕೆನೆಯಲ್ಲ। ನೀವು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಕೆನೆ ಇರುತ್ತಲ್ಲ ಅದನ್ನು ಹಾಲನ್ನು ಬಿಸಿ ಮಾಡಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ। ಸಂಜೆ ಫ್ರಿಜ್ಜಿಂದ ತೆಗೆಯುವಾಗ ಅದನ್ನು ಕೆನೆಯನ್ನು ತೆಗೆದಿಟ್ಕೊಂಡು ಆಮೇಲೆ ನಾನು ಹಾಲನ್ನು ಯೂಸ್ ಮಾಡ್ಕೊಳ್ತೀನಿ। ನೀವು ಒಂದು ಟಿಪ್ಸ್ ಏನಂದರೆ, ನಾವು ಡೈರಿ ಹಾಲು ತೆಗೆದುಕೊಂಡು ಕೆನೆ ತೆಗಿಬೇಕಂದ್ರೆ ಅದು ಬರೋದಿಲ್ಲ, ಲೂಸ್ ಮಿಲ್ಕ್ ತೊಗೊಂಡ್ರೆ ಚೆನ್ನಾಗಿರುತ್ತೆ। ಆದರೆ ನಿಮಗೆ ತೆಗೆದುಕೊಳ್ಳಲು ಆಗೋದಿಲ್ಲ, ಅದು ಅನುಕೂಲ ಇಲ್ಲ ಅಂದರೆ ನೀವು ಬಿಸಿ ಮಾಡಿ, ಬಿಸಿ ಮಾಡಿ ನಂತರ ಅದನ್ನು ತಣ್ಣಗಾದಮೇಲೆ ಅದನ್ನು ಫ್ರಿಜ್ನಲ್ಲಿ ಇಡಬೇಕು। ನೀವು ಸಂಜೆ ಟೀಗೆ ಹಾಲು ತೆಗೆದ್ರೆ ಸ್ವಲ್ಪ ದಪ್ಪ ಬರುತ್ತೆ ಕೆನೆ, ಅದನ್ನು ತೆಗಿಬೇಕು। ಹೀಗೆ ಲೂಸ್ ಮಿಲ್ಕನ್ನು ಬಿಸಿ ಆದಮೇಲೆ ತಣ್ಣಗಾದಮೇಲೆ ನೀವು ಫ್ರಿಜ್ನಲ್ಲಿ ಇಟ್ಟು ಸಂಜೆ ಇಲ್ಲಾಂದರೆ ಬೆಳಿಗ್ಗೆ ನೀವು ಆ ಕೆನೆಯನ್ನು ತೆಗೆದು ಡೈಲಿ ಕೆನೆಯನ್ನು ತೆಗಿಬೇಕು। ಒಂದು 2-3 ದಿನಕ್ಕೂ ನೀವು ಮೊಸರು ಹಾಕ್ತಾ ಇರಬೇಕು, ಹಾಕ್ತಾ ಇದ್ದರೆ ಅದು ಕಂಟಿನ್ಯೂ ಮಾಡ್ತಾ ಇದ್ದರೆ ಬೆಣ್ಣೆ ಬಹಳ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ। ನೀವು ಡೈಲಿ ಫ್ರಿಜ್ನಿಂದ ತೆಗೆದು ಕೆನೆ ತೆಗಿತಾ ಇದ್ದರೆ ಇದರಿಂದ ನಿಮಗೆ ಹೆಚ್ಚು ಕ್ವಾಂಟಿಟಿಯಲ್ಲಿ ನಾವು ಕೆನೆಯನ್ನು ಸೇವ್ ಮಾಡಬಹುದು, ದಪ್ಪನೂ ಬರುತ್ತೆ। ನೋಡಿ, ನಾನು ಫಸ್ಟು ಬೆಣ್ಣೆ ತೆಗಿಬೇಕಂದ್ರೆ ಇದರಲ್ಲಿ ಸ್ವಲ್ಪ ನೀರು ಹಾಕಿ, ನಾನು ಸ್ವಲ್ಪ ನೀರು ಹಾಕಿದ್ರಲ್ಲಿ ಚೆನ್ನಾಗಿ ತೊಳಿಬೇಕಿದೆ ನಾನು ಬಿಸಿನೀರಲ್ಲಿ, ಹಾಗಾಗಿ ಸ್ವಲ್ಪ ನೀರು ಹಾಕಿದ್ರಲ್ಲಿ ಸ್ವಲ್ಪ ತೊಳಿತೀನಿ। ಇದನ್ನು ತೊಳೆದು ಒಂದು ಸೈಡಲ್ಲಿ ಬಿಸಿನೀರು ತೆಗೆದು ಆಮೇಲೆ ಆ ಕೆನೆಯಲ್ಲಿ ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ। ಇದರಲ್ಲಿ ಚೆನ್ನಾಗಿ ಇದು ರವಿ ಮತ್ತು ಪಾತ್ರೆನ ಚೆನ್ನಾಗಿ ತೊಳ್ಕೊಳ್ಬೇಕಿದನ್ನು। ಈ ನೀರನ್ನು ನಾನು ತೆಗೆದು ಸ್ವಲ್ಪ ಕುಡಿಯೋ ನೀರನ್ನು ನಾನು ಈ ಪಾತ್ರೆಯಲ್ಲಿ ಹಾಕ್ತೀನಿ, ಹಾಕಿ ಸ್ವಲ್ಪ ಬಿಸಿ ಮಾಡ್ತೀನಿ। ಫಸ್ಟು ಸ್ವಲ್ಪ ನೀರು ತೊಗೊಂಡು ನಾನು ಚೆನ್ನಾಗಿದ್ದನ್ನು ರವಿ ಮತ್ತು ಪಾತ್ರೆಯನ್ನು ತೊಳೆದು ಆ ನೀರು ಬಿಸಿ ಹಾಕಿ ಈಗ ಕ್ಲೀನ್ ನೀರು ಹಾಕಿದ್ದೀನಿ ನಾನು। ಇದನ್ನು ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಡ್ತೀನಿ, ಇದು ಬಿಸಿಯಾಗಿದೆ। ಇದು ಈ ನೀರು ನಾನು ಒಂದು ಬಟ್ಲಿ ತೆಗೆದಿಟ್ಕೊಳ್ತೀನಿ ಬಿಸಿನೀರು। ಈಗ ಈ ನಾವು ಕೆನೆ ಮತ್ತು ಮೊಸರು ಎಲ್ಲ ಒಂದು 15 ಡೇಸಿಂದ ನಾವು ಇಟ್ಟಿದ್ದೆವಲ್ಲ ಅದನ್ನು ಈ ಪಾತ್ರೆಯಲ್ಲಿ ಹಾಕಬೇಕು। ನಾವು ಇದನ್ನು ನಾವು ಬಿಸಿ ಮಾಡ್ಕೊಂಡು ಸ್ವಲ್ಪ ಇಟ್ಕೊಂಡಿದ್ವಲ್ಲ ನೀರು, ಆ ನೀರನ್ನು ಸ್ವಲ್ಪ ಡಬ್ಬೆಯೆಲ್ಲ ತೊಳೆದು ಹಾಕ್ಕೊಳ್ಬೇಕು। ಸ್ವಲ್ಪ ಬಿಸಿನೀರು ಮತ್ತು ತಣ್ಣೀರು ಎರಡು ಮಿಕ್ಸ್ ಮಾಡಿ ಇದ್ರಲ್ಲಿ ನೀರು ಹಾಕಬೇಕು। ಒಂದೆರಡು ಜಗ್ಗಷ್ಟು ತಣ್ಣೀರು ಹಾಕಬೇಕು,
ನಮಗೆ ಚೆನ್ನಾಗಿ ಇದು ಗೂರಾಡಕ್ಕೆ ಬರಬೇಕು. ಅಷ್ಟರಲ್ಲಿ ನೀವು ನೀರು ಹಾಕ್ಕೊಳ್ಳಿ. ನಿಮಗೆ ಕೈ ಗೂರಾಡಕ್ಕೆ ಚೆನ್ನಾಗಿ ಎಷ್ಟು ಬರುತ್ತೆ ಅಷ್ಟು ನೀವು ನೀರು ಹಾಕ್ಕೊಳ್ಳಿ. ನೋಡಿ ಇದು ಚೆನ್ನಾಗಿ ಬಂದಿದೆ. ಇದು ಹೇಗೆ ತೆಗಿತಾ ಇದ್ದೀವಿ ಅಂತಲೇ ನೋಡಿ ಚೆನ್ನಾಗಿ ಬಂದಿದೆ. ಇದು ನೋಡಿ ನಾನು ಆ ಬೆಣ್ಣೆಯನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಟಿದೆ. ಆಮೇಲೆ ಈ ಮಜ್ಜಿಗೆ ಇತ್ತಲ್ಲ ಆ ಮಜ್ಜಿಗೆಯನ್ನು ಬೇರೆ ಪಾತ್ರೆಯಲ್ಲಿ ತೆಗೆದು ಬೇರೆ ಕ್ಲೀನ್ ಕುಡಿಯೋ ನೀರು ಹಾಕಿ ಇದರಲ್ಲಿ ತೊಳಿತಾ ಇದ್ದೀನಿ. ತೊಳೆದಾದಮೇಲೆ ಇದನ್ನು ನಾನು ತೆಗಿತಾ ಇದ್ದೀನಿ. ಒಂದ್ಸಲ ಆದರೂ ಇದನ್ನು ತೊಳಿಬೇಕು ನಾವು. ತೊಳೆದ್ರೆ ಸ್ವಲ್ಪ ಹುಳಿ ಮತ್ತು ಏನಾದರೂ ಇದರಲ್ಲಿ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಈ ಬೆಣ್ಣೆಯನ್ನು ತೆಗ್ದಿರೋದು ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಸುಲಭವಾಗಿ ಈ ಬೆಣ್ಣೆಯನ್ನು ತಯಾರಿಸಬಹುದು. ನೀವು ಈ ಬೆಣ್ಣೆಯನ್ನು ಸುಲಭವಾಗಿ ತಯಾರಿಸಬಹುದು. ನೀವು ಟ್ರೈ ಮಾಡಿ ಆರಾಮಾಗಿ ಮನೆಗೆ ಬೆಣ್ಣೆಯನ್ನು ತೆಗಿರಿ. ಈ ನನ್ನ ವಿಡಿಯೋ ನೀವು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.